ಬಗ್ಗೆ ಈಗಾಗಲೇ ಆಡಳಿತ ವರ್ಗದ ಈ ಒಂದು ವಿಳಂಬ ಮತ್ತು ಅಡಮಾರಿ ಧೋರಣೆಯನ್ನ ಖಂಡಿಸಿ ಪ್ರತಿಭಟಿಸಿ ನಮ್ಮ ಎಐಟಿಯುಸಿಯ ಸಂಘಟನೆಯ ತೀರ್ಮಾನದಂತೆ ಇವತ್ತು ಸಾಮೂಹಿಕ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ. ತಮಗೆಲ್ಲ ಗೊತ್ತಿದ್ದಾಗೆ ಆಡಳಿತ ವರ್ಗ ಇವತ್ತು ಕಾರ್ಮಿಕ ವರ್ಗವನ್ನ ಒಡೆದು ಹಾಳತಕ್ಕಂತ ನೀತಿಗಳು ಹಿಂದೆ ಯಾವತ್ತೂ ಇರಲಿಲ್ಲ. ಇವತ್ತು ಅದು ಅಡ್ಡಿ ಚಿನ್ನಗಣಿಯಲ್ಲಿ ಯಥೇಚ್ಛವಾಗಿ ನಡೀತಾ ಇದೆ. ಕಾರ್ಮಿಕ ಸಂಘದಲ್ಲೇ ಕೂಡ ಎರಡು ಗುಂಪುಗಳಾಗಿ ಕಾರ್ಮಿಕರ ಐಕ್ಯತೆಯನ್ನು ಕಾಪಾಡುವ ಬದಲು ಎರಡು ಗುಂಪುಗಳಾಗಿ ಕದ್ದಾಟ ನಡೆದಿರತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಮಗೆ ತಿಳಿಬಯಸ್ತಾ ಇದ್ದೇನೆ. ಈಗಾಗಲೇ ನಾವು 4,000 ಜನ ಕಾರ್ಮಿಕರ ಹಿತವನ್ನು ಕಾಪಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಐಕ್ಯತೆಯಿಂದ ಒಗ್ಗಟ್ಟಿನಿಂದ ಹೋರಾಟ ಮಾಡಿದಾಗ ಮಾತ್ರ ಕಾರ್ಮಿಕರ ಸೌಲಭ್ಯಗಳನ್ನ ಪಡೆಯೋದಕ್ಕೆ ಸಾಧ್ಯ ಆಗಿದೆ.